ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಆದಾಯ ತೆರಿಗೆ ನಿವೃತ್ತ ಆ ಉಪ ಆಯುಕ್ತರಾದಂಥ ಶೇತ್ರಮ್ಮ ಇದ್ದಾರೆ ಕ್ಷೇತ್ರಮ್ಮರನ್ನು ಕೂಡ ಮಾತಾಡ್ತೀವಿ ಶೇತ್ರಮ್ಮರು ಇವತ್ತು ಮಠದ ಮೇಲೆ ನಡೆದಂಥ ಏನೊಂದು ದಾಳಿ ಇದೆ ಇಲ್ಲಿ ಬಹಳ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದು ಭಾವನಾತ್ಮಕವಾದಂಥದ್ದು ಯಾರು ಕೂಡ ದಾಳಿ ಮಾಡಬಾರ್ದು ಒಂದು ರೀತಿ ಸಮಾಜ ಸೇವೆ ಮಾಡ್ತಾ ಇದೆ ಧಾರ್ಮಿಕ ಕೆಲಸವನ್ನು ಮಾಡ್ತಾ ಇದೆ ಆದರೆ ಒಂದು ಇರ್ತಕ್ಕಂಥದ್ದು ಇಲ್ಲಿ ಯಾರು ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ದಾಳಿಗೆ ಒಳಗಾಗುವಂಥ ವ್ಯಕ್ತಿ ಅದರಲ್ಲಿ ಒಂದು ಅಂಶ ಇದೆ ವೆನ್ ವೆನ್ ಇನ್ಕಮ್ ಟ್ಯಾಕ್ಸ್ ಸರ್ಚ್ ಪಾರ್ಟಿ ವಿಸಿಟ್ಸ್ ಯು ಕ್ಯಾನ್ ಚೆಕ್ ದೇರ್ ಸರ್ಚ್ ವಾರಂಟೈನ್ ಆಲ್ಸೋ ನೋಟ್ ದಿ ಡೇಟ್ ಆ್ಯಂಡ್ ಅಡ್ರೆಸ್ ಆ್ಯಂಡ್ ಅಥರೈಸೇಷನ್ ಸೊ ಇದೆಲ್ಲವೂ ಇರುವಾಗ ಭಯ ಬೀಳುವ ಅಗತ್ಯ ಇದೆ ಶೋತರಾಮ್ ಅವರು ನಿಮ್ಮ ಪ್ರಕಾರ ಆ ತರಹದೇನು ಅನ್ಸಲ್ ಇಲ್ಲ ಕಾನೂನಿಗೆ ವಿರುದ್ಧವಾಗಿ ನನ್ನ ಅನುಭವದಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಯಾವ ಕೆಲಸನೂ ಆದದ್ದಿಲ್ಲ ಇದು ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಯಾವುದೋ ಒಂದು ಸರ್ಚ್ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಮಾಹಿತಿ ಇಲ್ಲದೆ ಸರ್ಚ್ ಆಗುತ್ತೆ ಅನ್ನೋದನ್ನು ನಾನು ನಂಬೋದಿಲ್ಲ ಅದು ನನ್ನ ಅನುಭವಕ್ಕೆ ಮೀರಿದ್ದದು ಮಾಹಿತಿ ಇರುತ್ತೆ ಒಂದು ಇದನ್ನ ಭಾವನಾತ್ಮಕವಾಗಿ ನೋಡೋದಕ್ಕೆ ಅಥವಾ ಭಾವನಾತ್ಮಕವಾಗಿ ಇದು ಧಕ್ಕೆ ತರುತ್ತೆ ಅನ್ನೋ ಭಾಗ ಇದೆಯಲ್ಲ ಆ ವಿಷಯಕ್ಕೆ ನಾ ಚರ್ಚೆಗೆ ಹೋಗೋದಿಲ್ಲ ಅದು ಸ್ವಾಭಾವಿಕ ಆಗಬಹುದು ಹಾಗಾದ್ರೆ ಒಬ್ಬ ನೀವು ಅದರ ಒಂದೇನಾಗುತ್ತೆ ನಿಮಿಷ ಕ್ಷೇತ್ರ ಒಬ್ಬ ನಿವೃತ್ತ ಐ ಟಿ ಅಧಿಕಾರಿಯಾಗಿ ಮಠಗಳು ಮತ್ತೆ ಧಾರ್ಮಿಕ ಸಂಸ್ಥೆಗಳು ಮತ್ತೆ ನಂಬಿಕಸ್ಥ ಸಂಸ್ಥೆಗಳು ಈ ಒಂದು ಐ ಟಿ ದಾಳಿಗೆ ಈಡಾಗುವುದು ಸಂವಿಧಾನ ವಿರೋಧಿನ ಆ ಥರ ಆ ತರಹ ಏನೂ ಇಲ್ಲ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿದೆ ಯಾವುದೇ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ನು ಅದರ ಇನ್ಕಮ್ ಎಕ್ಸಮ್ಟ್ ಆಗಬೇಕಾದ್ರೆ ಕಮಿಷನರಿಗೆ ಅಪ್ಲಿಕೇಶನ್ ಹಾಕಿ ಟ್ವೆಲ್ ಎ ಅಂತ ರಿಜಿಸ್ಟ್ರೇಷನ್ ತಗೋಬೇಕಾಗತ್ತೆ ತಗೊಳ್ಳದೇ ಇದ್ದರೆ ಅದರ ಆದಾಯ ಕೂಡ ಟ್ಯಾಕ್ಸ್ಗೆ ಬರುತ್ತೆ ಅಂದರೆ ಎರಡನೇದು ಇಲ್ಲಿ ಏನಾಗುತ್ತೆ ಅಂತಂದರೆ ಬರೀ ಧಾರ್ಮಿಕ ಸಂಸ್ಥೆಯಾದ ಯಾಗಿದ್ದರೆ ಅಲ್ಲಿ ದಾಳಿಯಾಗುವ ಸಾಧ್ಯತೆಗಳು ಬಹಳ ಕಮ್ಮಿ ಆದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆದರೆ ಏನಾಗುತ್ತೆ ಎರಡು ಸಾವಿರದ ಆರರಿಂದ ಇನ್ಕಮ್ ಟ್ಯಾಕ್ಸ್ ಆಗಿ ಒಂದು ಅಮೆಂಡ್ಮೆಂಟ್ ಬಂದಿದೆ ಅನಾನಿಮಸ್ ಡೊನೇಷನ್ನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದಕ್ಕೆ ಎಜು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗೆ ಅನಾನಿಮಸ್ ಡೊನೇಷನ್ ಮೇಲೆ ಟ್ಯಾಕ್ಸ್ ಬರೋದಿಲ್ಲ ಆದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆದರೆ ಅನಾನಿಮಸ್ ಡೊನೇಷನ್ ಅಂದರೆ ಡೊನೇಷನ್ ಬಂದಿದೆ ಯಾರಿಂದ ಬಂದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋದಾದರೆ ಅದರ ಮೇಲೆ ತೆರಿಗೆ ಬರುತ್ತೆ ಸಾಮಾನ್ಯವಾಗಿ ನಿಮಗ್ಳಿಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜ್ ಆಗಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮುಖ್ಯವಾಗಿ ಇಲ್ಲಿ ಡೊನೇಷನ್ ಸೀಟ್ಗಳು ಇವೆ ಅದರ ಬಗ್ಗೆ ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮತ್ತು ಎರಡನೇದು ಸ್ಪೆಷಲೈಸೇಷನ್ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಐದಾರು ವರ್ಷದ ಹಿಂದೆ ಎಮ್ ಡಿ ಅಂದರೆ ಒಂದು ಕೋಟಿ ಒಂದು ಕಾಲು ಕೋಟಿಗೂ ಕಮ್ಮಿ ಡೊನೇಷನ್ ಸೀಟ್ ಸಿಗ್ತಿರಲಿಲ್ಲ ಈಗಿನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಆದರೆ ಅದನ್ನೂ ಸುಳ್ಳೋನಕ್ಕಾಗಲ್ಲ ಆದರೆ ಅಷ್ಟನ್ನು ಕೊಡುವವರು ಅಕೌಂಟೆಡ್ ಕಾಸು ಕೊಡ್ತಾರಾ ಇಲ್ವಾ ಅನ್ನೋದು ಅದು ನಿಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು ಅಲ್ಲ ಪ್ರಶ್ನೆ ಇರ್ತಕ್ಕಂಥ ಕೆಲವು ಮಠಗಳಿರೋದ್ರಿಂದ ಯಾವುದೋ ಒಂದು ತನಿಖೆ ಮಾಡ್ತಾರೆ ಅನ್ನೋದನ್ನ ಯಾಕೆ ನಾವು ಅಷ್ಟು ಅಂದ್ರೆ ಭಯ ಬೀಳೋ ಅಗತ್ಯ ಇಲ್ಲ ಅಂತ ಭಯದ ಪ್ರಶ್ನೆ ಇಲ್ಲ ದಾಖಲೆಗಳು ಸರಿಯಾಗಿದ್ರೆ ಭಯದ ಪ್ರಶ್ನೆ ಏನಿದೆ ಭಾವನಾತ್ಮಕವಾಗಿ ಇದು ಧಕ್ಕೆ ಹೌದು ಒಪ್ತೇನೆ ನಾನು ಆದರೆ ಕಾನೂನಿನಲ್ಲಿ ಅದಕ್ಕೆ ಅಧಿಕಾರ ಇದೆ ರಾಜಕೀಯ ಪ್ರೇರಿತನ ಅನ್ವಾ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರೇಟ್ಗಳು ಹಾಗಾದದಿಲ್ಲ ಯಾಕಂದ್ರೆ ಮಾಹಿತಿ ಇಲ್ಲದೆ ಹೋಗೋದಕ್ಕೆ ಇಲ್ಲಿಯ ಅಧಿಕಾರಿಗಳು ಹೆದರ್ತಾರೆ ಚರ್ಚೆ ಮಾಡ್ತೀನಿ ನಮ್ಮ ಜೊತೆಗೆ ಈಗ ಕೊಳದ ಮಠದ ಶ್ರೀಗಳು ಕೂಡ ಶಾಂತಿವೀರ ಮಹಾಸ್ವಾಮಿಗಳು ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಶ್ರೀಗಳೇ ಇವತ್ತು ಮಠ ಮಾನ್ಯಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ ಮಠಗಳು ಕೂಡ ಸಂಶಯದ ಸುಳಿಗೆ ಬರ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ತಮ್ಗೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇವತ್ತಿನ ಒಂದು ಕಾಯ್ದೆಗಳೇನಿದೆ ಆ ಕಾಯ್ದೆಗಳಲ್ಲಿ ನಿರ್ದಿಷ್ಟವಾದಂಥ ರೂಪರೇಷೆಗಳನ್ನು ಮಾಡಬೇಕಾದ್ದು ಒಂದು ಕರ್ತವ್ಯ ಇವತ್ತು ಆದಿಚುಂಚುಕೇರಿ ಮಠ ಮಠ ಅಂದರೆ ಏನಪ್ಪ ಧರ್ಮದ ಕವಚವನ್ನು ತೊಟ್ಟಿರತಕ್ಕಂಥ ಒಂದು ಕ್ಷೇತ್ರ ರಾಷ್ಟ್ರದ ಭಾವೈಕ್ಯತೆಯನ್ನು ಒಗ್ಗೂಡಿಸ್ತಕ್ಕಂಥದ್ದು ಒಂದು ಸಾಧನ ಒಂದು ಶಕ್ತಿ ಅಂದರೆ ಒಂದು ಮಠ ಇವತ್ತು ಆ ಮಠ ಮೇಗಳ ಮೇಲೆ ಇವತ್ತು ಈ ಮಠ ನಾಳೆ ಮುಂದಿನ ಮಠ ಈ ರೀತಿಯಾಗಿ ಈ ಅನಿಷ್ಟವಾದಂಥ ಕಾಯ್ದೆಗಳಲ್ಲಿ ಈಗಾದರೂ ಸರಿಪಡಿಸಲಿಕ್ಕೆ ಇದು ವಿನಾಯಿತಿ ಕೊಟ್ಟ ಮೇಲೆ ಒಂದು ಆದಾಯ ತೆರಿಗೆಯಿಂದ ಟಿ ಜಿ ಇರ್ಬೋದು ಟ್ವೆಲ್ವ್ ಎ ಇರ್ಬೋದು ತರ್ಟೀನ್ ಎ ಮತ್ತು ಮೂವತ್ತೆರಡು ಈ ರೀತಿ ಎಲ್ಲ ಆಯ್ದ ಆದಾಯ ತೆರಿಗೆಗಳಿಂದ ವಿನಾಯಿತಿ ಪಡೆದು ಒಂದು ಸಾರ್ವಜನಿಕ ಕೆಲಸದಲ್ಲಿ ತೊಡಗಿರತಕ್ಕಂಥ ಮಠ ಮಠಗಳಿಗೆ ಇವತ್ತು ಇವರು ದಾಳಿ ಮಾಡ್ತಾರೆ ಅಂದರೆ ಇದಕ್ಕಿಂತ ಒಂದು ಅವ್ಯಕ್ತನ ಇದಕ್ಕಿಂತ ಒಂದು ಮೂರ್ಖತನ ಬೇರೆ ಇಲ್ಲ ರಾಷ್ಟ್ರದ ಭಾವೈಕ್ಯತೆಯನ್ನು ಕಲಕಕ್ಕೆ ಇವರು ಹೊರಟಿದ್ದಾರೆ ಅಂತ ನಾವು ಆದರೂ ಭಾವಿಸ್ತೀವಿ ಒಂದು ಧಾರೆಯ ಧರ್ಮ ಅಂತ ಹೇಳ್ತೇನೆ ಧರ್ಮದ ಕವಚವನ್ನು ತೊಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಮಠಕ್ಕೆ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ನಾವು ಬಹಳ ಉತ್ತೇಜನ ಕೊಡಬೇಕು ಕೇವಲ ಹಿಂದೂ ಮಠಗಳ ಮೇಲೆ ಇವರು ದಾಳಿನ ಅಥವಾ ಎಲ್ಲ ಧಾರ್ಮಿಕ ಇದ್ರ ಮೇಲೆ ದಾಳಿ ದಾಳಿ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಮತ್ತು ಈ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಮಠವೂ ಕೂಡ ಆದಾಯ ತರಿಗೆನ ರಿಟರ್ನ್ಸ್ ಅನ್ನು ನಾವು ಕೊಟ್ರೆ ಕೊಡ್ತಾನೆ ಬರ ಒಂದು ಪದ್ಧತಿ ಇದೆ ಅಂದ್ಮೇಲೆ ಇಲ್ಲಿ ಯಾವ ಅವ್ಯವಹಾರಿಕ ಆಸ್ಪದ ಇದೆ ಅಂದ್ರೆ ಅಂದ್ರೆ ದಾಳಿ ಮಾಡಲೇಬಾರದು ಅಲ್ಲ ಮಾಡ್ಲಿಕ್ಕೆ ಅವಕಾಶ ಇರಬಾರದು ಯಾಕೆಂದ್ರೆ ವಿನಾಯಿತಿ ತಗೊಂಡು ನಾವೆಲ್ಲ ಸಾರ್ವಜನಿಕರ ಅಂದ್ರೆ ನಿಮಗೆ ಬರುವಂತ ಅನಾನುಮಸ್ ಆದಂತ ದೇಣಿಗೆಗಳಿಗೆ ಲೆಕ್ಕ ಕೊಡೋದು ಹೇಗೆ ನಿಮ್ಗೆ ಬರ್ತಕ್ಕಂಥ ಅನೇಕ ಭಕ್ತಾದ್ರಿಗಳು ಅನೇಕ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮಗೆ ದೇಣಿಗೆ ಕೊಡ್ತಾರೆ ಅದ್ರ ಲೆಕ್ಕ ಕೊಡೋದು ಹೇಗೆ ಅದೇ ಅದನ್ನೆಲ್ಲವನ್ನೂ ಕೂಡ ಸಾರ್ವಜನಿಕ ಉಪಯೋಗಿಸ್ತೀವಲ್ಲ ನಾವು ಯಾವುದೋ ಮಠಗಳಲ್ಲಿ ಆದಾಯ ಗೋಷ್ಠಿ ಮಾಡ್ತೀರಾ ಅಲ್ಲ ನೋಡಿ ಸಾರ್ವಜನಿಕಕ್ಕೆ ಸರ್ಕಾರ ಮಾಡದೇ ಇರೋ ಕೆಲಸ ಮಠಗಳು ಮಾಡ್ತವೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲ ಯಾವುದೇ ಒಂದು ಮೂಲೆಯಲ್ಲಿ ಹೋಗಿ ಮಠಗಳು ಮಾಡ್ತಕ್ಕಂಥ ಒಂದು ಸೇವೆ ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದು ಶೈಕ್ಷಣಿಕ ಇರ್ಬೋದು ಒಂದು ಸಾಂಸ್ಕೃತಿಕ ಇರಬೇಕು ಒಂದು ವಿದ್ಯಾ ಸಂಸ್ಥೆಗಳಿರ್ಬೋದು ಒಂದು ಅನ್ನದಾನ ಇರ್ಬೋದು ಇದು ಕರ್ನಾಟಕದಲ್ಲಿ ಮಠಗಳು ಮಾಡ್ತಕ್ಕಂಥದ್ದು ಜಾತ್ಯಾತೀತ ಮನೋಭಾವದಿಂದ ಇರತಕ್ಕಂಥದ್ದು ಇವತ್ತು ಆದಿತ್ಯ ಆದಿತ್ಯಂಚಿಂಗ್ನೇ ಮಠ ಇಂದಿನ ಲಿಂಗೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇವತ್ತು ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಪೀಠವನ್ನು ಅಲಂಕಾರ ಮೂವತ್ತು ವರ್ಷದಲ್ಲಿ ಅದ್ಭುತವಾದಂಥ ರಾಷ್ಟ್ರದ ಐಕ್ಯತೆಗೆ ಕಾಣಿಕೆ ಇಂಥ ಅಂಥ ಒಂದು ಪವಿತ್ರವಾದ ಮಠದಕ್ಕೆ ಒಂದು ಕಪ್ಪು ಚುಕ್ಕೆ ಮಾಡಲಿಕ್ಕೆ ಹೊರಟಂತ ಇದು ಖಂಡನಿ ಅಂತ ನಾವು ಶ್ರೀಗಳನ್ನ ಹೇಳಿಕ್ರೀಗಳನ್ನ ಮತ್ತೆ ಚರ್ಚೆ ಮಾಡ್ತೀನಿ ಕ್ಷೇತ್ರ ಚರ್ಚೆ ಮಾಡ್ತೀನಿ ದ್ವಾರಕ ಒಂದು ಮಠಗಳಿಗೆ ಬರ್ತಕ್ಕಂಥ ದೇಣಿಗೆ ಇವತ್ತು ಅನೇಕ ಜನ ಭಕ್ತರು ಕೊಡ್ತಾರೆ ಕೆಲವು ಸಲ ಈ ಕೈ ಕೊಟ್ಟಿದ್ದು ಈ ಕೈಗೆ ಅನ್ನೋ ಅಂತ ಭಕ್ತರು ಕೂಡ ಇರ್ತಾರೆ ಸಾವಿರಾರು ಭಕ್ತರು ಇವತ್ತು ಗೊತ್ತಾಗದಿರತಕ್ಕಂಥದ್ದು ಸೊ ಒಂದು ಕ್ಷೇತ್ರ ಐ ಟಿ ಅಧಿಕಾರಿಯಾಗಿ ಕೆಲಸ ಮಾಡೋದ್ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಲೆಕ್ಕಪತ್ರ ಹೇಗೆ ಈಗ ಅವ್ರು ಏನೇ ಒಂದು ಅವಕಾಶಗಳಿದ್ದರೂ ಕೂಡ ಐ ಟಿ ರೂಲ್ಸಲ್ಲಿ ಕೊಟ್ಟಿದ್ರು ಕೂಡ ಒಂದು ಸೇವೆ ಅಂತ ಅಥವಾ ಮತ್ತೊಂದು ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸನ್ಸ್ ಸೇವರು ಹೇಗೆ ಅನ್ನೋವಂಥದ್ದು ಕೂಡ ಈಗ ಮತ್ತೊಂದು ಇದೇ ಮಾದ ಜನ ಲೋಕಪಾಲ್ ವ್ಯಾಪ್ತಿಗೆ ಕೂಡ ಮಠಗಳು ಬರಬೇಕು ಎನ್ ಜಿ ಒಗಳು ಬರಬೇಕು ಪತ್ರಕರ್ತರು ಬರಬೇಕು ಅನ್ನುವಂಥ ವಾದ ಇದೆ ಕರೆಕ್ಟ್ ಇಲ್ಲ ಸ್ವಾಮೀಜಿಗಳ ವಾದನ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅದು ಯಾವುದೇ ಮಠಗಳಾಗಿರಲಿ ಯಾವುದೇ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ ಇನ್ಕ್ಲೂಡಿಂಗ್ ಅದು ಟೆಂಪಲ್ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಮಸೀದಿ ಆಗಿರ್ಬೋದು ಇನ್ಯಾವುದೇ ಬೌದ್ಧ ಮಂದಿರ ಆಗಿರ್ಬೋದು ಅಲ್ಲಿ ಹನ್ನಡ ಹಣದ ವ್ಯವಹಾರ ಇದೆ ಅಂತ ಹೇಳಿದ್ರೆ ಅವು ಇದರ ಟ್ರಾನ್ಸ್ಫರೆನ್ಸ್ ಆಗಿರೋದನ್ನು ಕಲಿಬೇಕು ಫಸ್ಟ್ ನೀವು ಹೇಳ್ದಂಗೆ ಆರ್ಥಿಕ ವಹಿವಾಟು ಆರ್ಥಿಕವಾಗಿ ಅದನ್ನು ಪ್ರಕಟಿಸ್ಬೇಕು ಪ್ರತಿ ತಿಂಗಳಿಗಾಗಲಿ ವಾರಕ್ಕಾಗಲಿ ಒಂದು ಆರು ತಿಂಗಳಿಗಾಗಲಿ ಒಂದು ವರ್ಷಕ್ಕಾಗಲಿ ಅದನ್ನು ಪ್ರಕಟಿಸ್ಬೇಕು ಒಂದು ಮಟ್ಟಕ್ಕೆ ಒಂದು ಸಾವಿರ ಕೊಟ್ಟಿದ್ದಾರೆ ಅಂತಂದ್ರೆ ಲೆಕ್ಕ ಸಿಗಬೇಕು ಲೆಕ್ಕ ಸಿಗಬೇಕು ಆದರೆ ಇದೆಯಲ್ಲ ಈ ಟ್ರಾನ್ಸ್ಪರೆನ್ಸ್ ಈಗ ಒಂದು ಮಾತು ಸರಿ ಎಲ್ಲಿವರೆಗೂ ಕೂಡ ಬರೀ ಧಾರ್ಮಿಕ ಕ್ಷೇತ್ರಗಳಾಗಿದ್ವು ಎಲ್ಲಿವರೆಗೂ ಅವು ಬರೀ ಧರ್ಮವನ್ನೇ ಪ್ರೀಚ್ ಮಾಡುವಂಥ ಕ್ಷೇತ್ರಗಳಾದವು ಈಗ ನೋಡಿ ಒಂದು ಹಂತದಲ್ಲಿ ಭಾಳ ಹಿಂದೆ ನಮ್ಮ ಮಠಗಳು ಮಾಡಿರುವಂತಹ ಬರೀ ಅಕ್ಷರದಾನ ಅಕ್ಷರದಾಹೋಹ ಮತ್ತು ಅನಾಥಾಸೋಹ ತ್ರಿದಾಸೋಹಗಳಿದಾವಲ್ಲ ಮತ್ತೆ ಅದನ್ನು ಅಂಥ ಸಂದರ್ಭದಲ್ಲಿ ಅವರು ಭಿಕ್ಷೆ ಬೇಡಿ ತಂದು ಮಾಡ್ತಾ ಇದ್ದಿದ್ದು ಈಗ ಸರ್ಕಾರದಿಂದಲೇ ಮಠಗಳು ದುಡ್ಡು ಮಠಗಳು ದುಡ್ಡು ಕೊಡೋಂಥ ಸಂದರ್ಭದಲ್ಲಿ ಅದು ಜನರ ದುಡ್ಡು ಜನರ ದುಡ್ಡು ಅಂತ ಹೇಳಿದ್ಮೇಲೆ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ಟ್ರಾನ್ಸ್ಪರೆಂಟ್ ಇರಬೇಕು ಅದ್ರ ಬಗ್ಗೆ ಅವರಷ್ಟು ಅವರೇ ಪ್ರಚಾರ ಮಾಡಿದ್ರೂ ಕೂಡ ಒಳ್ಳೇದೇ ಅದು ಅಂದರೆ ಹಂಗಂತ ಹೇಳ್ಬಿಟ್ಟಿದೆ ಯಾವುದೇ ಮಠ ಮಾನ್ಯಗಳಾಗಲಿ ಯಾವುದೇ ದೇವಾಲಯಗಳ ಆದಾಯಗಳಾಗಲಿ ಇದು ಯಾವುದು ಕೂಡ ಕಾನ್ಸ್ಟಿಟ್ಯೂಷನ್ ಈಗ ಶಾಖಾ ಮಠ ಅದೇ ಆದಿ ಚಿಂಚನಿಗೆ ಶಾಖಾ ಮಠದ ಮೇಲೆ ದಾಳಿ ಆದ ತಕ್ಷಣ ಇನ್ನೆಲ್ಲಾ ಮಠಗಳು ಕೂಡ ಬಹಳ ಪ್ರಾಮಾಣಿಕವಾಗಿದೆ ಅಂತ ಭಾಷಕ್ಕಾಗೋದಿಲ್ಲ ಅದೇ ಅದನ್ನ 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 ಹೇಳ್ತಾ ಇದ್ದು ಬರೀ ಶಾಖಾ ಮಟ್ಟದ ಮೇಲೆ ಯಾಕೆ ಆಯ್ತು ಅನ್ನೋದೇ ನನ್ನ ಪ್ರಶ್ನೆ ಇರೋಂಥದ್ದು ಇಲ್ಲೇ ಅಲ್ಲೇ ಅಲ್ಲೇ ನಮ್ಗೆ ರಾಜಕಾರಣ ಸ್ವಲ್ಪ ಈಗ ಚಿಲುರಾಯಸ್ವಾಮಿ ಅವರು ಹೇಳಿದಂಗೆ ನಮ್ಮ ರಾಜಕಾರಣ ಕಾಣಿಸೋದು ಅಲ್ಲೇ ನಾನು ಅದನ್ನೇ ಕೇಳ ಯಾಕೆ ಹಿಂದೆ ದಾಳಿ ಆಗಲಿಲ್ಲ ಅಂತ ಈಗ ದ್ವಾರಕನಾಥರು ಒಬ್ಬರು ಲೀಗಲ್ ಅಡ್ವ ಅಡ್ವೊಕೇಟ್ ಆಗಿ ಸೀನಿಯರ್ ಅಡ್ವೊಕೇಟ್ ಆಗಿ ಅವರು ವಾಸ್ತವ ಸತ್ಯವನ್ನು ಹೇಳಿದ್ದಾರೆ ಮಠ ಧಾರ್ಮಿಕ ಧಾರ್ಮಿಕ ಕ್ಷೇತ್ರಗಳಾದ್ರೂ ವ್ಯವಹಾರ ಇದ್ದಲ್ಲಿ ಅದನ್ನು ಟ್ರಾನ್ಸ್ಪರೆನ್ಸಿಯನ್ನು ಬಳಸ್ತಕ್ಕಂಥದ್ದು ಸೂಕ್ತ ಅಂತ ಇಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡ್ತಕ್ಕಂಥದ್ದು ಸ್ವತಂತ್ರ ಬಂದ ಅರವತ್ತೈದು ವರ್ಷದಲ್ಲಿ ಈ ಕ್ಷೇತ್ರದ ವಿಚಾರ ಇರ್ಬೋದು ನಾವು ಬೇರೆ ಕ್ಷೇತ್ರದ ವಿಚಾರ ಇರ್ಬೋದು ಈ ಥರದ ದಾಳಿ ಯಾವುದೂ ಆಗಿಲ್ಲ ಸೊ ಇದು ಫಸ್ಟ್ ಟೈಮ್ ಆಗಿದೆ ಫಸ್ಟ್ ಟೈಮ್ ಆದಾಗ ಅವರು ನೋಟಿಸ್ ಕೊಟ್ಟ ದಾಖಲೆಗಳು ಪಡ್ಕೋಬೋದಾಯಿತು ಸೊ ಅಥವಾ ಅವರಿಗೆ ಮಠದಿಂದ ದಾ ದಾಖಲೆಗಳನ್ನ ಸಬ್ಮಿಟ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಡ್ಬೋದಾಯಿತು ಸೊ ಇವೆಲ್ಲ ಪರೀಕ್ಷೆ ಪರೀಕ್ಷೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದವು ಆದರೆ ಇದ್ದಕ್ಕಿದ್ದಂಗೆ ಯಾರೋ ಸಾಕಷ್ಟು ಜನ ಈ ದೇಶದಲ್ಲಿ ಸಂವಿಧಾನಾತ್ಮಕವಾದಂಥ ಪೀಠಗಳನ್ನೇ ನಾವು ಅನುಮಾನಾಸ್ಪದವಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಸಾಕಷ್ಟು ನಾವು ನೋಡಿದ್ದೀವಿ ಏಕೆಂದರೆ ಕಾನೂನನ್ನು ಸಂವಿಧಾನವನ್ನು ಬಿಟ್ಟು ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಮ್ಮ ಕಣ್ಣು ಮುಂದೆ ನಡೆದು ಇವತ್ತು ಆ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇಂಥ ಒಂದು ಈಗ ಸಿ ಬಿ ಐ ಅಂತ ಒಂದು ಸಂಸ್ಥೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗಿದೆ ಬಿಜೆಪಿ ಅದರಿಂದ ಅವ್ರು ಹೇಳ್ದಂಗೆ ರಾಜಕೀಯ ಇದರಲ್ಲಿ ಇಲ್ಲ ಅಂತಲೂ ನಾವು ಅನುಮಾನ ಪಡ್ಲಿಕ್ಕಾಗಲ್ಲ ಇಲ್ಲದೇ ಇರಬಹುದು ಆದರೆ ಬೇರೆ ಕಡೆ ಎಲ್ಲ ಈ ಥರ ನಡೆದಿರೋದ್ರಿಂದ ಈ ಸಹಜವಾಗಿ ಅನುಮಾನ ಬರ್ತಕ್ಕಂಥ ಕರುಣಾನಿಧಿ ಇವತ್ತು ಸಪೋರ್ಟ್ ಇಲ್ಲ ಇದಾಗುತ್ತೆ ಇಲ್ಲಿ ಆದಿಚುಂಚಿರಿ ಕ್ಷೇತ್ರ ಒಂದ್ ರೀತಿ ಮುಕ್ತವಾಗಿ ಮುಗ್ಧತೆಯಿಂದ ಪ್ರಾಮಾಣಿಕವಾದಂತ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಏನಪ್ಪಾ ಅಂದ್ರೆ ಸ್ವಾಮೀಜಿಯವರು ಈಗ ತಾನೇ ದೈವ ಒಂದು ವರ್ಷ ಬಹುಶಃ ತುಂಬಿಲ್ಲ ಬಟ್ ಈ ಕ್ಷೇತ್ರದಲ್ಲಿ ಎಲ್ಲೋ ಒಂದು ನಮಗೆಲ್ಲರಿಗೂ ಭಾವನಾತ್ಮಕವಾಗಿದ್ದಂಥದ್ದು ಕಾನೂನು ಒಂದು ಕಡೆ ಇದ್ದರೆ ಸಂವಿಧಾನ ಒಂದು ಕಡೆ ಇದ್ದರೆ ಇದು ಏನಪ್ಪ ಇದು ಆಶ್ಚರ್ಯ ಇದು ಒಂದೇ ಮಟ್ಟಕ್ಕೆ ಯಾವತ್ತೂ ಇಲ್ಲದೆ ಇರತಕ್ಕಂಥ ರೈಡ್ ಇವತ್ತಾಯ್ತಲ್ಲ ಅನ್ನೋ ಒಂದು ನಮ್ಮೆಲ್ಲರಿಗೂ ಸಹ ನಾವು ಇವತ್ತು ಈಗ ಶಾಸಕರಾಗಿ ಲೋಕಸಭಾ ಸದಸ್ಯನಾಗಿ ಬಟ್ ನಾವು ಒಂದೊಂದು ಒಮ್ಮೆ ಸಂವಿಧಾನ ಬಿಟ್ಟು ನಾವು ಚೌಕಟ್ಟಿನ ಕೆಲಸ ಮಾಡಲಿಕ್ಕಾಗಲ್ಲ ಕಾನೂನು ಬಿಟ್ಟು ಚೌಕಟ್ಟಿನ ಕೆಲಸ ಮಾಡೋಕ್ಕಾಗಲ್ಲ ಆದರೆ ನಾವು ಇವತ್ತು ನೋವು ಆಗುತ್ತೆ ಸೊ ನಾವು ಮನುಷ್ಯರು ಅಂದ್ರೆ ನೀವು ಹೇಳ್ತಾ ಇದ್ರೆ ಸಿಬಿಐ ಅಸ್ತ್ರವನ್ನು ಹೇಗೆ ಕಾಂಗ್ರೆಸ್ ಬಳಕೆ ಮಾಡ್ಕೊಂಡಿದೆಯೋ ಅದೇ ರೀತಿ ದಾಳಿ ಅಂತ ಹೇಳ್ತಾ ಇದ್ರೆ ಹೌದೌದು ಸಾಧ್ಯ ಚರ್ಚೆ ಮಾಡ್ತೀನಿ ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಇನ್ನೊಂದು